ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಾಧನೆಯ ದಾರಿಯಲ್ಲಿ ಸಾಧಕನಿಗೆ ಕೊನೆಯಲ್ಲಿ ಅನ್ನುವಂಥ ಕಾರ್ಯಕ್ರಮ. ನಾನು ನಿಮ್ಮ ಶ್ರೀ. ಈ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರೂ ಗೊತ್ತಿರೋ ಹಂಗೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಏನಾಗಿದ್ರು, ಏನು ಮಾಡಿದುಕೊಟ್ಟಿದ್ದಾರೆ ಅನ್ನೋದನ್ನು. ಸೊ ಹಾಗೆ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಹೇಳಿದಂಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ, ಮತ್ತು ನಮ್ಮ ಕನ್ನಡದಲ್ಲೇ ಒಂದು ಸೀರಿಯಲ್ನಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಯಕ ನಟನಾಗಿ. ಇದನ್ನೆಲ್ಲ ಕೇಳಿದ್ಮೇಲೆ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಖಂಡಿತ ಹ್ಯಾಂಡ್ಸಮ್ ಹಂಕ್ ಅಂತ ಹೇಳ್ಬೋದು, ಫಿಟ್ನೆಸ್ ಫೇವರ್ ಅಂತಲೂ ಕೂಡ ಹೇಳ್ಬೋದು. ಅವ್ರ ಹೆಸರೇ ನಾಗ್ ಕಿರಣ್ ಅಂತ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರು ಕೂಡ ಸಖತ್ ಪರಿಚಯ ಇದೆ. ಸಾಕಷ್ಟು ಮೂವಿಗಳನ್ನ ಮಾಡಿದ್ದೀರಾ, ಸೀರಿಯಲ್ ಮಾಡಿದ್ದೀರಾ, ಕಮರ್ಷಿಯಲ್ ಆ್ಯಡ್ ಮಾಡಿದ್ದೀರಾ. ಸರ್, ನೀವೇ ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಏನಾದರೂ ನೀವು ಮಾಡ್ಲಿಂಗ್ ನೀವೇ ಟ್ರೈ ಮಾಡಿದ್ರಾ, ಇಲ್ಲ ನಿಮ್ಗೆ ಆಸಕ್ತಿ ಇದ್ದ, ಇಲ್ಲ ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ನಿಮ್ಗೇನಾದ್ರು ಅವಕಾಶಗಳು ಕರ್ಕೊಂಡು ಬಂತ, ಕೂಗಿ ಬಂತ, ಅದಕ್ಕೇನಾದರೂ ನೀವು ಇಂಟ್ರೆಸ್ಟ್ ಬಂತು? ಹೀಗೆ ಸರ್, ಇದು ಮಾಡ್ಲಿಂಗ್ ಆದ್ರಿ, ಅದ ನಂತರ ಕಮರ್ಷಿಯಲ್ ಆ್ಯಡ್ ಅಪ್ ಆಗ್ತೀರಾ, ಅಲ್ಲೂ ಕೂಡ ಸಾಕಷ್ಟು ಆ್ಯಡ್ ಕಮರ್ಷಿಯಲಲ್ಲಿ ಈ ಕೆಲಸಗಳನ್ನ ಮಾಡ್ತೀರಾ? ಮಾಡ್ಲಿಂಗ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಪ್ರಸಾದ್ ಬಿಗ ಬರುತ್ತೆ, ಅವ್ರಾಯ್ತು ಓಕೆ ಹುಡುಗ ಚೆನ್ನಾಗಿದ್ದಾನೆ, ಫೋಟೋಶೂಟ್ ಎಲ್ಲ ಮಾಡಿಸ್ತು. ಇನ್ನೇನು ಕೆಲಸ, ಒಂದು ಕಂಪ್ನಿಯಿಂದ ಸುಂದರ ಸ್ಟಾರ್ಟ್ ಮಾಡಿದೆ, ಎಷ್ಟೊಂದು ಕಡೆ ಅಡ್ರೆಸ್ ಸಿಗುತ್ತಿರಲಿಲ್ಲ, ಯೋನ್ ಬಿಲ್ಲಿದ್ದು ಬಸ್ಸಲ್ಲಿ ಓಡಾಡಿದ್ದೀನಿ, ಏನಕ್ಕೆಂದ್ರೆ ಪೆಟ್ರೋಲ್ ಆಸಕ್ತಿರ್ತಾ ಇರಲಿಲ್ಲ. ಸೊ ಬಸ್ಸಲ್ಲಿ ಹೋಗಿ ಅವ್ರ ಕಂಪ್ನಿಯಲ್ಲಿ ಕೊಟ್ಟು ಫೋಟೋಸ್ ಹೇಳ್ತೀನಿ, ಹೊಸ್ಮನೆಲ್ಲ ಹಿಂಗೆ ನೋಡ್ತಾರೆ, ಹಾಂ ಯಾರಮ್ಮ ಹೌದಾ, ಓಕೆ ನಮ್ಮ ಟು ಬರೋ ಕಮ್ ಟು ಬರೋ. ಸೊ ಎಲ್ಲೂ ನಾನು ಹೆದರಿಲ್ಲ, ಇಲ್ಲ ಬೇಜಾರು ಪಡ್ಕೊಂಡಿಲ್ಲ. ನನಗೆ ಒಂದು ದಿವಸ ಬರುತ್ತಿಂತ ಸ್ಟಾರ್ಟ್ ಮಾಡಿದೆ. ಸೊ ಮಾಡ್ಲಿಂಗ್ ಮಾಡ್ತಾ ಮಾಡ್ತಾನೆ ಆ್ಯಡ್ಸ್ ಬಂದರು. ಸೊ ಫಸ್ಟ್ ಸ್ಟೆಪ್ಸ್ ಮನೇಲಿ ತುಂಬ ಗಲಾಟೆ ಮಾಡಿದ್ರು, ಮಾಡ್ಲಿಂಗ್ ಓದು ಓದಲಿಲ್ಲ ಏನಿಲ್ಲ ಅಂತ, ಇಲ್ಲ ಮಾಡ್ತೀನಿ ಅಂತ ನಾನೇ ಧೈರ್ಯ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಆಮೇಲೆ ಆ್ಯಡ್ ಆಗಿದ್ಮೇಲೆ ಮೂವೀಸ್. ಸರ್, ನೀವು ನಡೆದು ಬಂದಂಥ ದಾರಿ ನಾವು ಚಿಕ್ಕ ಕಿರುಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಂಡು, ಹಾಗೆ ನಿಮಗೆ ಗೊತ್ತಿರೋಂಗೆ ನಮ್ಮ ನೀವು ಕನ್ನಡದವರಾಗಿದ್ಕೊಂಡು ಇಲ್ಲೇ ಹುಟ್ಟಿ ಬೆಳೆದು ಇದೆಲ್ಲ ಇದ್ರೂ ಕೂಡ ಯಾಕೆ ನೀವು ಆ ತೆಲುಗು ಇಂಡಸ್ಟ್ರಿಗೆ ಒಂದು ಸಿನಿಮಾನ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತೀರಾ, ಅದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಂಡು? ಫಸ್ಟ್ ಮೂವಿ ಅನ್ನೋದು ಒಂದು ದೊಡ್ಡ ಜೋಕ್ ಅನ್ಸುತ್ತೆ, ಇಲ್ಲ ಫನಿ ಅನ್ಸುತ್ತೆ, ಯಾಕಂದರೆ ನಾನು ಫಸ್ಟ್ ಮೂವಿ ಮಾಡಿದ್ದು ತೆಲುಗು ಅಲ್ಲಿ ಸಮಥಿಂಗ್ ಸ್ಪೆಷಲ್ ಅಂತ. ಆ ಒಂದು ಏನು ಅಂದರೆ ಫಸ್ಟ್ ನಾನೇ ಇದಕ್ಕೆ ಹೋಗಿದ್ದೀನಿ ಆಡಿಷನ್ಗೆ, ಚೆನ್ನಾಗಿದ್ದಾನೆ ನೋಡೋಕ್ಕೆ ಎಲ್ಲ ಓಕೆ ಅಂದರು, ಆದರೆ ನಾನು ತೆಲುಗು ಬರ್ತಾ ಇರಲಿಲ್ಲ. ನಮ್ಮ ಮ್ಯಾನೇಜರ್ ಇದ್ದಾರೆ ಹೈದರಾಬಾದ್ ವಿಷಯವು ಅಂತ, ಅವರು ಎಲ್ಲ ಓಕೆ ನಿಮಗೆ ಭಾಷೆ ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಆರು ತಿಂಗಳು ನಾನು ಹೈದರಾಬಾದ್ ಹೋಗಿ ಆಲ್ಮೋಸ್ಟ್ 1 ಇಯರ್ ಫುಲ್ ಕಷ್ಟ ಆಗಿದ್ದೀನಿ, ಲ್ಯಾಂಗ್ವೇಜ್ ಕ್ಲಾಸು ನನ್ನ ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಹೈದರಾಬಾದಲ್ಲೇ ಮಾಡಿದ್ದು. ಆಮೇಲೆ ಸೇಮ್ ಅದೇ ಕಂಪ್ನಿಗೆ ಹೋದ್ವಿ. ನನಗೆ ನನ್ನ ಮ್ಯಾನೇಜರ್ ಕೇಳಿದೆ, ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ, ವೇಸ್ಟ್ ಅಲ್ವಾ ಅಂತ. ನೀನು ಬಾ ನಾನು ಇದ್ದೀನಿ ಅಂತ ಹೋದ್ವಿ ಅದೇ ಕಂಪ್ನಿಗೆ ಹೋದೆ. ನನ್ನ ಬಿಟ್ಟು ಒಂದು 50 ಜನ ಅವ್ರು ಆಡಿಷನ್ ಮಾಡಿದ್ರು, ಯಾರೂ ಓಕೆ ಆಗಿರಲಿಲ್ಲ. ಇದು ಈ ಪ್ರೋಸೆಸಲ್ಲಿ ಒಂದು 6 ತಿಂಗಳು ಆಗೋಗಿತ್ತು. ಸೊ ಆ ಪ್ರೊಡ್ಯೂಸರ್ ಡೈರೆಕ್ಟ್ರು ಸೇಮ್ ಫಸ್ಟ್ ಒಂದು ಸ್ಕ್ರಿಪ್ಟ್ ಕೊಟ್ಟರು ನನಗೆ, ಈ ಥರ ಹೇಳಬೇಕು ಅಂತ. ನನಗೆ ತೆಲುಗು ಓದೋಕ್ಕೂ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ. ಅದೇ 6 ಮಂತ್ಸ್ ಗ್ಯಾಪಲ್ಲಿ ಓದಿ ಅವ್ರಿಗೆ ಖುಷಿ ಪಡಿಸ್ದೆ, ದೇ ವರ್ ವೆರಿ ಹ್ಯಾಪಿ. ಸೊ ಅಲ್ಲಿಂದ ಫಸ್ಟ್ ಮೂವಿ ಸ್ಟಾರ್ಟ್ ಆಯಿತು. ಮಂಟುಂದಿಲೋನಾ ಬಂಧಮೈ ಅಲ್ಲಕೋನಾ ಸಿಕ್ಕು ಕರಿಗಿಂದಿ ಮೈನಾ ಸಿಗ್ನಲೇ ದಾಟಿರೋನಾ ಬಂಧಮೈ ಅಲ್ಲಕೋನಾ ಸಿಕ್ಕು ಕರಿಗಿಂದಿ ಮೈನಾ ಸಿಗ್ನಲೇ ದಾಟಿರಾ ಟುಂದಿಲೋನಾ ಬಂಧಮೈ ಅಲ್ಲಕೋನಾ ಸಿಕ್ಕು ಕರಿಗಿಂದಿ ಮೈನಾ. ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ನಾವು ಹೇಳ್ತೀವಿ, ಹಾಗೆ ನಿಮ್ಮ ಜೀವನದಲ್ಲಿ ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು ಹೇಗಿತ್ತು,
ಹೇಗೆ ಬೆಳೆದು ಬಂದ್ರಿ? ಕಾಲೇಜ್ ಬಗ್ಗೆ ಸ್ಕೂಲ್ ಬಗ್ಗೆ ಏನು ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ನಂದು ಒಂಥರ ಸೂಪರ್ ಏನೇ ಜಾಯಿನ್ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಆಯಿತು. ಐ ವಾಸ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್, ಸೊ ನಾನು ಸ್ಕೂಲ್ ಸ್ಪೋರ್ಟ್ಸ್ ಲೀಡರ್ ಆಗಿದ್ದೆ. ಸೊ ನೈಸ್ ಸರ್. ಹಾಗೆ ಎಲ್ರಿಗೂ ಒಂದು ಟ್ವಿಸ್ಟ್ ಕೊಡುವಂಥದ್ದು ನಿಮ್ಮ ಲೈಫ್ ಜರ್ನಿ, ಏಕೆಂದರೆ ಯಾರೇ ಒಂದು ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಒಬ್ಬ ನಾಯಕನಾಗಿರ್ಬೋದು, ಏನೋ ಒಂದು ಮಾಡಬೇಕಂತ ಅಂದರೆ ನಮ್ಮ ಕನ್ನಡದಲ್ಲಿ ಮಾಡೋದಕ್ಕೆ ಹೊರಡ್ತಾರೆ ಮೊದಲನೇದಾಗಿ. ಅದರಲ್ಲಿ ನೀವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ತದನಂತರ ಸಡನ್ ಆಗಿ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಒಬ್ಬ ನಾಯಕನ ಪರವಾಗಿ ಒಂದು ಸಿನಿಮಾನ ಮಾಡ್ತೀರಾ, ಸಡನ್ ಅದು ಹೇಗೆ ಸರ್ ನೀವು ಕನ್ನಡ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಕೊಡ್ತೀರಾ? ಹಾಗೆ ಆ ಲೈಫ್ ಜರ್ನಿ ಈಗ ನೋಡಿ, ಒಂದು 20 ಸಿನಿಮಾಗಳನ್ನ ಮಾಡಿದ್ದೀರಾ ಕನ್ನಡ ಇಂಡಸ್ಟ್ರಿನಲ್ಲಿ, ಸೊ ಆ ಸಿನಿಮಾದ ಇಂಡಸ್ಟ್ರಿ ಜರ್ನಿ ಹೇಗಿತ್ತು ನಿಮಗೆ, ಹೇಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್? ಅದಾದಮೇಲೆ ಫಸ್ಟ್ ಮೂವಿ ಕನ್ನಡದಲ್ಲಿ ಸ್ಟಾರ್ಟ್ ಆಯಿತು, ಅದು ಇನ್ನೊಂದು ದೊಡ್ಡ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ರೇಮನ್ ಸರು ಫಿಲಮ್ ಪ್ರೊಡ್ಯೂಸರು, ಇದಕ್ಕಿಂತ ಮುಂಚೆ ಉಚ್ಚ ಯಜಮಾನ್ ಅಂತ ದೊಡ್ಡ ದೊಡ್ಡ ಹಿಟ್ ಪಿಕ್ಚರ್ಸ್ ಮಾಡಿದ್ರು. ಡೈರೆಕ್ಟರ್ ಬಂದು ಏರ್ ಬಾಬು ಅಂತ, ಅವರು ದೊಡ್ಡ ದೊಡ್ಡ ಪಿಕ್ಚರ್ಸ್ ಮಾಡಿದ್ರು. ನನಗೆ ಹಿಂಗೆ ಕರ್ಕೊಂಡೋದ್ರು, ಗೊತ್ತಿದ್ರು ಅವರು ಏನಪ್ಪ ಅಂದರು. ಸರ್ ಹಿಂಗೆ ತೆಲುಗು ಮೂವಿ ಮಾಡಿದ್ದೀನಿ ಅಂತ ಫೋಟೋಸ್ ನೋಡಿದೆ, ತೋರಿಸ್ದೆ. ಅವರು ಫೋಟೋಸ್ ನೋಡಿದ್ಮೇಲೆ, ಮಾಡ್ತೀರಾ ಕನ್ನಡದಲ್ಲಿ? ಹ್ಞೂ ಸರ್ ಮಾಡ್ತೀನಿ. ಒಂದು ನಿಮಿಷ ಆಚೆ ಕುತ್ಕೊಳ್ಳಿ, ಆಚೆ ಹೋಗಿ ಬಂದೆ. ಅದೇನಾಯ್ತು ಗೊತ್ತಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ಕರ್ದು ಅಡ್ವಾನ್ಸ್ ಚೆಕ್ ಕೊಟ್ಟರು, ನನ್ನ ಫಿಲಮ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿವರೆಗೂ ಒಂದು 20 ಪಿಕ್ಚರ್ ಮಾಡಿರ್ಬೋದು, ನಾನು 15-20 ಪಿಕ್ಚರ್. ಯಾರು ಅಷ್ಟು ಬೇಗ ನನ್ನ ಇವತ್ತವರೆಗೂ ಸೆಲೆಕ್ಟ್ ಮಾಡಿಲ್ಲ. ಮೋಸ್ಟ್ಲಿ ನಾಳೆ ನಾನೇ ನಂದಿನ ಸ್ವಂತ ಪಿಕ್ಚರ್ ಸ್ಟಾರ್ಟ್ ಮಾಡೋದು, ಇಷ್ಟು ಬೇಗ ಅಂತೂ ಸೆಲೆಕ್ಟ್ ಮಾಡೋದಿಲ್ಲ, ನನ್ನೇ ನಾನೇ ಹಾಕೊಳ್ಳಲ್ಲ ಅನ್ಸುತ್ತೆ. ಸೊ ಅದೊಂದು ನನಗೆ ತುಂಬ ಖುಷಿಯಾಯಿತು. ಇವತ್ತು ಅವ್ರನ್ನ ನಾನು ನೆನೆಸ್ಕೊಂಡಿದ್ದೆ. ಓಕೆ ಸರ್, ಸಿನಿಮಾ ಜರ್ನಿ ಬ್ಯೂಟಿಫುಲ್ ಆಗಿ ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ಸಡನ್ ಆಗಿ ಸೀರಿಯಲ್ಗೆ ಯೋಗ ಮಾಡ್ತೀರಾ? ಸಿನಿಮಾ ಮಾಡ್ತಿರೋರು ಸೀರಿಯಲ್ಗೆ ಬಂದಾಗ ಜನರಿಗೆ ಏನೋ ಒಂದು ಸರ್ಪ್ರೈಸ್ ಇದ್ದಂಗೆ, ಏ ಒಂದು ಬ್ಯಾಕ್ ಟಾಕು ಫ್ರೆಂಡ್ ಟಾಕ್ಸ್ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಗೆ ಏನಕ್ಕೆ ಸೀರಿಯಲ್ ಬರಬೇಕು ಅಂತ, ಅದರಲ್ಲೂ ಮಹಾನದಿ ಅಂತ ಒಂದು ಬ್ಯೂಟಿಫುಲ್ ಸೀರಿಯಲ್ನ ಮಾಡ್ತೀರಾ, ಹೇಗೆ ಸರ್ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಆಫ್ ಆಲ್ ಯೂ ಟರ್ಮ್ಗೆ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದೆ, ಒಂದೇ ಸೀರಿಯಲ್ ನನ್ನ ಲೈಫ್ ಇದೇ ಲಾಸ್ಟ್ ಸೀರಿಯಲ್, ನೆಕ್ಸ್ಟ್ ಮಾಡಲ್ಲ. ಯಾಕೆಂದರೆ ಇದು ಮಹಾನದಿ ಅನ್ನೋದು ನನ್ನ ಲೈಫ್ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಕೊಬೋದು. ಅದು ಪ್ರೊಡ್ಯೂಸರ್ ಬಂದು ಶ್ರುತಿ ನಾಯ್ಕ್ ಮತ್ತು ಡೈರೆಕ್ಟರ್ ಬಂದು ರಮೇಶ್ ಇತ್ತು. ಅವ್ರ ಮುಂಚೆ ತುಂಬ ಹಿಟ್ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ ಝೀ ಚಾನಲ್ಗೆ. ಇದು ಕರ್ದಿ ಮೇಡಮ್ ನನಗೆ ಚಾನ್ಸ್ ಮಾತಾಡಿದ್ರು, ಹೇಳಿ ಮೇಡಮ್ ಹಿಂಗೆ ಸೀರಿಯಲ್ ಮಾಡ್ತೇನೆ ನೀವು ಮಾಡಬೇಕು. ಇಲ್ಲ ಮೇಡಮ್ ನಾನು ಸೀರಿಯಲ್ ಮೂವಿ ಮಾಡ್ತೀನಿ, ಸೀರಿಯಲ್ ಯಾಕೆ ಮಾಡಲಿ? ಇಲ್ಲ ಸಖತ್ತಾಗಿರುತ್ತೆ ಮಾಡು. ನಾನು 50-50 ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಇದು ಸ್ಮಾಲ್ ಸ್ಕ್ರೀನು ಬಿಗ್ ಸ್ಕ್ರೀನ್ ಅಂತ ಏನಿಲ್ಲ, ಪೇಮೆಂಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡಬೇಕು. ಎರಡು ಕಡೆ ಆ್ಯಕ್ಟಿಂಗ್, ಮೇಕಪ್ ಮಾಡಿ ಅಲ್ಲೂ ಆ್ಯಕ್ಟಿಂಗ್ ಮಾಡೋಕೆ, ಮೇಕಪ್ ಮಾಡಿ ಇಲ್ಲೂ ಆ್ಯಕ್ಟಿಂಗ್ ಮಾಡಬೇಕು ಅಷ್ಟೇ. ಇಲ್ಲಿ ಟೈಮ್ ಕಮ್ಮಿ ಇರುತ್ತೆ, ಇಲ್ಲಿ ಟೈಮ್ ಜಾಸ್ತಿ ಇತ್ತು ಅಂತ ಅಷ್ಟೇ. ಅದು ಬಿಟ್ಟರೆ ನೋ ಬಿಗ್ಸ್ ನನ್ನ ಎಕ್ಸ್ಪೀರಿಯನ್ಸ್. ಸೊ ಬೇರೆಯವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಕಮಿಂಗ್ ಟು ದಿ ಸ್ಟೋರಿ ಮೇಡಮ್, ಐ ವಿಲ್ ಪ್ರಾಮಿಸ್ ಯು ಈ ಇದು ಸೀರಿಯಲ್ ನಿಮ್ಗೆ ನಿಜವಾಗ್ಲೂ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಇಲ್ಲಾಂದರೆ ಮೈಲ್ ಸ್ಟೋನ್ ಆಗುತ್ತೆ. ನಾನು ಅದಕ್ಕೂ 50-50 ಮಾಡಬೇಕಾ ಬೇಡ ಮಾಡಬೇಕಾ ಬೇಡ ಅಂತ, ಸರಿ ಓಕೆ ಅಂತ ಮಾಡಿದೆ. ಫೋಟೋಶೂಟ್ ಎಲ್ಲ ಮಾಡಿಸಿದ್ರು, ಸಣ್ಣ ಇದೆ ನಾನು, ಸಣ್ಣ ತುಂಬ ಚಿಕ್ಕ ಹುಡುಗ, ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಬೇರೆ, ಹೆಂಗೆ ಹೆಂಗೆ ಅಂತೆಲ್ಲ ಅಂದಾಗ ಒಂದು ತಿಂಗಳು ಟೈಮ್ ಕೊಡ್ತೀನಿ, ಸ್ವಲ್ಪ ದಪ್ಪ ಆಗಿತ್ತು, ಸಿಕ್ಕಿದೆ ಚಾನ್ಸ್ ಅಂತ ಡಯೆಟ್ ಎಲ್ಲ ಮರ್ತಿ ತಿಂದು ಫುಲ್ ರೆಡಿ ಆಗುತ್ತೆ. ಹಾಂ ಓಕೆ ಈಗ ಕರೆಕ್ಟು, ಫ್ರೇಮ್ ನೀಟಾಗಿದೆ ಅಂತ. ಆಮೇಲೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಸ್ವಲ್ಪ ನಂಗೆ ಕಷ್ಟ ಆಯಿತು, ಯಾಕೆಂದರೆ ನಾವು ಇಲ್ಲಿ ಒಂದು ಸೀನ್ ಮಾಡೋದು ದೊಡ್ಡ ವಿಷಯ ಮೂವೀಸಲ್ಲಿ, ಸೀರಿಯಲಲ್ಲಿ ಎಲ್ಲ 10 ಸೀನು 8 ಸೀನ್, ಯಾಕಂದರೆ ಅವ್ರು ಬ್ಯಾಂಕಿಂಗ್ ರೆಡಿ ಮಾಡ್ಕೊಬೇಕು ಆ ಥರ. ಸೊ ಫಸ್ಟು ಒಂದು ಮಂತ್ ನಂಗೆ ಸ್ವಲ್ಪ ನಿಜವಾಗ್ಲೂ ಕಷ್ಟ. ಆಮೇಲೆ ಹೋಗ್ತಾ ಹೋಗ್ತಾ ದೇವರ್ ವೆರಿ ಸಪೋರ್ಟಿವ್, ಮೇಡಮ್ ಆಗಲಿ ರಮೇಶ್ ಸರ್ ಆಗಲಿ, ಮಾಡ್ತೀರಾ ಮಾಡಿರಿ ಮಾತ್ರ ಮಾಡಿರಿ ಅಂತ. ಅದು ಹೆಂಗಾಯ್ತು ಅಂದರೆ ನಾವು ರೆಡಿ ಆಗಬೇಕು, ಅದು ಆಗಿ ರಿಲೀಸ್ ಆಯಿತು ಒಂದು ವೀಕ್ ಓಕೆ ನೋಡೋದ್ರಲ್ಲೇ ಯಾವ್ದು ಆವ್ಡ್ದು ಅಂತ ಕೇಳ್ತೀವಿ. ಆಮೇಲೆ ಜನ ಭಯ ಸ್ಟಾರ್ಟ್ ಮಾಡಿದ್ರು, ವೀಕ್ಷಕರ ಸ್ಟಾರ್ಟ್, ಅಯ್ಯೋ ಎಸ್ಪೆಷಲಿ ವಯಸ್ಸಾದವರು ಆಂಟಿ ಚೆನ್ನಾಗಿ ಬೈದ್ರು, ಏನಪ್ಪ ಬುದ್ಧಿ ಇದೆಯಲ್ಲಪ್ಪ ಅಂತ ಹೆಣ್ಮಕ್ಳು ನಂಗೆ ಮಾಡ್ತೀಯ ನೀನು ಹಂಗೆ. ಸಿನಿಮಾದಲ್ಲೆಲ್ಲ ಎಲ್ಲಿ ಲೇಡೀಸ್ ಫ್ಯಾನ್ ಫಾಲೋವರ್ಸ್ ಇದಾರಲ್ಲ, ಇಲ್ಲಿ ಆಪೋಸಿಟ್ ಆಗುತ್ತೆ. ಆಪೋಸಿಟ್ ಆದ್ರೂ ಫ್ಯಾನ್ಸ್ ಆದ್ರು ಆಪೋಸಿಟ್. ಇವಾಗ ಹೆಂಗೆ ಅಂದರೆ ಇಲ್ಲಿ ಸಿನಿಮಾದಲ್ಲಿ 10 ಜನ ನನ್ಗೆ ಇಷ್ಟಪಡೋದು, ಸೀರಿಯಲ್ ಮಾಡ್ತಿದ್ದಂಗೆ 100 ಜನ ಇಷ್ಟಪಡೋ ಸ್ಟಾರ್ಟ್ ಆಗ್ತದೆ. ನಿಜ, ನಾನು ಅವಾಗಲೇ ಹೇಳ್ತಾ ಇದ್ದೆ, ನೀವು ಹೇಳಿದ್ರಿ ಇವಾಗ ಬಿಗ್ ಸ್ಕ್ರೀನ್ ಆಗಿರ್ಬೋದು ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಇಟ್ಸ್ ಆಕ್ಟಿಂಗ್, ನನ್ನ ಕೆಲಸ ನನ್ನ ವೃತ್ತಿ ನಾನು ಮಾಡ್ತೀನಿ ಅಂತ. ಕರೆಕ್ಟು, ನೀವು ಹೇಳ್ದಂಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಯಾಕೆಂದರೆ ಈಗ ನಾನು ನಮ್ಮ ಮನೆಯಲ್ಲೇ ನಮ್ಮಅಮ್ಮ ಮನೆಗೆ ಸಾಯಂಕಾಲ ಬಂದರೆ ಸೀರಿಯಲ್ ನೋಡ್ತಾ ಕೂತಿರ್ತಾರೆ, ಸಿನಿಮಾ ನಂಗೆ ಕದ್ರೂ ಬರಲ್ಲ ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಬ ಅಂತ ಹೇಳ್ತಾರೆ. ಸೊ ಹಾಗೆ
ನಮ್ಮ ಬಿಗ್ ಸ್ಕಿನ್ಗೆ ಬರೋಂಥ ಆಡಿಯನ್ಸೇ ಬೇರೆ, ಇಲ್ಲಿ ಸಿಗೋ ಆಡಿಯನ್ಸೇ ಬೇರೆ. ಇಟ್ಸ್ ನಾಟ್ ಅಲ್ಲಿ ಮಿಕ್ಸ್ ಆಫ್ ಬ್ಯೂಟಿ ಥರ ಲೈಫು. ನೆಕ್ಸ್ಟ್ ಸರ್, ಆದ ಮಹಾನದಿ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಈ ಥರ ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ರು? ಅದಾದಮೇಲೆ ನಾನು ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್, ಸೊ ಬ್ರೇಕ್ ತಗೊಂಡೆ. ಆಮೇಲೆ ಅನುಪಮ್ ಕೀರ್ ಆಕ್ಟಿಂಗ್ ಕ್ಲಾಸಲ್ಲಿ ನಾನು ಡೈರೆಕ್ಷನ್ ಕೋರ್ಸ್ ಮಾಡಿದ್ದೆ. ನಾನು ಡೈರೆಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಅಂದರೆ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು, ಇವಾಗೂ ಇದೆ. ನಾನು ಎಮ್ ಎಸ್ ಸತ್ಯ ಅಂತ ಒಬ್ಬರು ಲೆಜೆಂಡರಿ ಡೈರೆಕ್ಟರ್ ಇಂಡಿಯನ್ ಸಿನಿಮಾಗೆ, ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೈರೆಕ್ಟರ್. ಅವ್ರ ಜೊತೆ ಒಂದು ಮೂವಿ ಮಾಡಿದೆ, ಈ ಜೋಡು ಅಂತ, ಅದು ಆರ್ಟ್ ಮೂವಿ, ನಾನ್ ಕಮರ್ಷಿಯಲ್ ಮೂವಿ. ಆವಾಗಿಂದನೂ ನನಗೆ ಡೈರೆಕ್ಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವ್ರ ಜೊತೆ ಇವಾಗ ವರ್ಕ್ ಮಾಡಬೇಕು ಅಂತ ಪ್ರಾಜೆಕ್ಟ್ ರೆಡಿ ಆಗ್ತಿದೆ. ಅದೊಂದಿದೆ, ಮತ್ತು ಇನ್ನೊಂದು ಒಂದು ಬಿಗ್ ಕಮರ್ಷಿಯಲ್ ಮೂವಿ ಪ್ಲ್ಯಾನಿಂಗ್ ಅಲ್ಲಿದೆ. ನಮ್ಮ ಫ್ರೆಂಡು ಡೈರೆಕ್ಟರ್ ಸೂರ್ಯ ಅಂತ, ಅವರು ಚೆನ್ನೈ ಅವರು. ಅಂದರೆ ನಾನು ಚೆನ್ನೈಲಿ ತಮಿಳ್ ಮೂವಿ ಮಾಡಿದ್ದೀನಿ, ಆ ಡೈರೆಕ್ಟರ್ ಸೂರ್ಯ ಅಂತ, ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ರೆಡಿ ಆಗಿದೆ. ಸರ್, ಈಗ ಸಿನಿಮಾ ಜರ್ನಿ ಜೊತೆಗೆ ನಿಮ್ಮ ಪರ್ಸ್ನಲ್ ಲೈಫ್ ಕೆಲವು ಏನಾದರೂ ಒಂದು ಬಿಸ್ನೆಸ್ ಅಥವಾ ಬೇರೆ ಏನಾದರೂ ಮಾಡ್ಕೊಂಡು? ಸ್ಟಾರ್ಟಿಂಗಲ್ಲಿ ನಂಗೆ ಅದು ಎಸ್ಸಿ ಸಿಕ್ಕಿಲ್ಲ ಅನಿಸ್ತು, ಯಾಕಂದರೆ ತುಂಬ ಬ್ಯುಸಿ ಆಗಿದೆ. ರೆಗ್ಯುಲರ್ ಆಗಿ ಮೂವಿ ಸಿಕ್ಕಿ ತುಂಬ ಪಾಪ್ಯುಲರ್ ಆಗಿದ್ರಿ, ಅಂದರೆ ಪಾಪ್ಯುಲರ್ ಅಂತ ಎಲ್ಲ ಅದು ಇವಾಗೂ ಇದೆ. ಆದರೆ ಒಂದು ನಂಬ್ಕೊಂಡು ಇರೋಕ್ಕಾಗಲ್ಲ, ಎಸ್ಪೆಷಲಿ ನಮ್ಮ ಫೀಲ್ಡ್ ಇಟ್ಸ್ ವೆರಿ ಅನ್ಪ್ರೆಡಿಕ್ಟಬಲ್. ನಮ್ಮೊಂಥರ ಗ್ಯಾಂಬ್ಲಿಂಗ್ ಅನಿಸ್ಬೋದು. ಸೊ ನಾನು ಏನು ಅಂದರೆ ಇದ್ರ ಜೊತೆ ಜೊತೆ ಸೈಡ್ ಬಿಸ್ನೆಸ್ ಪ್ಲ್ಯಾನಿಂಗ್ ಇದೆ. ನಾನು ಲ್ಯಾಂಡ್ ಬಿಸ್ನೆಸ್ ಮಾಡ್ತೀನಿ, ಸೊ ಇದು ನಡೀತಾ ಇದೆ. ಐ ಆಮ್ ಹ್ಯಾಪಿ. ಸರ್, ಹಾಗೆ ಇನ್ನೊಂದು ಲಾಸ್ಟ್ ಕ್ವೆಶನ್ನು, ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದೀರಾ ನೀವು? ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಏನಂತಾರೆ, ವೀಕ್ಷಕರು ಕೂಡ ಹೆಚ್ಚಿನ ಮಾಡ್ತಿರ್ತಾರೆ ಯಾವ ಥರ ಇನ್ಸ್ಪೈರ್ ಮಾಡಿದ್ದೀನಿ ಅಂತ. ಒಬ್ಬ ಮನುಷ್ಯ ತುಂಬ ಆ್ಯಕ್ಟಿವ್ ಆಗಿರಬೇಕು, ಸತತ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಒಂದು ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ವಿಷಯದಲ್ಲಿ ನಿಮಗೆ ಭಾಳ ಒಂದು ಖುಷಿ ಆಗುತ್ತೆ ಸರ್, ಯಾಕೆಂದರೆ ಯಾವಾಗಲೂ ಬ್ಯುಸಿ ಆಗಿರ್ತೀರಾ, ಮತ್ತು ಫಿಟ್ನೆಸ್ ಫೇವರ್ ಅಂತ ಹೇಳ್ಬೋದು. ನಿಮ್ಮನ್ನು ನೋಡಿದ್ರೆ ಜನಕ್ಕೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ, ವಾವ್ ನಾವು ಒಂದು ಫೀಲ್ ಕೊಡ್ತೀರ. ಅದು ಹೇಗೆ ಸರ್ ಅದು ಒಂದು ಸೀಕ್ರೆಟು ಅಥವಾ ಅದ್ರ ಬಗ್ಗೆ ಏನಾದರೂ ಒಂದು ಚಿಂತೆ ಇದೆ? ದಯವಿಟ್ಟು ತಿಳಿಸಿ, ನನಗೂ ತಿಳಿಸಿ, ನಾವು ರೆಡಿ ಆಗೋಣ, ಹಾಗೆ ನಮ್ಮ ವೀಕ್ಷಕರು ಕೂಡ ರೆಡಿ ಆಗ್ತಾರೆ. ಇಲ್ಲ, ನಾನು ಫಿಟ್ನೆಸ್ ಅನ್ನೋದು ತುಂಬ ಇಷ್ಟವಾದ ಒಂದು ಹಾಬಿ. ಸೊ ನಾನು ನಗ್ತಾರೆ ಇಲ್ಲ ಅಂದರೆ ಬೇಜಾರು ಮಾಡ್ಕೊತೀನಿ. ನಾನು ರಾತ್ರಿ 12 o'clock ಜಿಮ್ ಮಾಡಿದ್ದೆ ಮೂವಿ ಟೈಮ್. ನಾನೊಂದು ನೆಕ್ಸ್ಟ್ ರಿಲೀಸ್ ಆಗ್ತಿದ್ದೆ ಜನ್ಮ ನಕ್ಷತ್ರ, ಅದಕ್ಕೆ ಪಾಪ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅಲ್ಲಿ ಹೆಂಗಾಗೋದಂದ್ರೆ ನೈಟ್ ಶೂಟ್ ಆಗಬೇಕಾಗಿತ್ತು. ನನಗೆ ಮುಗಿತಾ ಇದ್ದಿದ್ದೆ ಅದು ಇಲ್ಲಲ್ಲ, ಮಡಿಕೇರಿ ಹತ್ರ ಒಂದು ಹಳ್ಳಿಯಲ್ಲಿ. ಸೊ ನಾನು ಜಿಮ್ಮವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಪ್ಲೀಸ್ ನನಗೆ 1 hour ಟೈಮ್ ಕೊಡಿ ಅಂತ. ಅವರು ಶೂಟಿಂಗ್ ಅವರು ಹೀರೋ ಅಂತೆಲ್ಲ ನೋಡಿ, ಓಕೆ ಸರ್ ಎಷ್ಟು ಗಂಟೆಗೆ ಬರ್ತೀರಾ? ನಾನು ನೈಟ್ ಬರ್ತೀನಿ ಅಂತ. ಎಷ್ಟು ಗಂಟೆಗೆ ಅಂತ ಇಲ್ಲ ಸರ್, ನಾವು 10 ಕ್ಲೋಸ್ ಸರ್, ಆ ಟೈಮಲ್ಲಿ ಬರ್ತೀನಿ ಅಂತ. ಫಸ್ಟು ದಿವಸ 10:30, 11 ಸಾರಿ ಸಾರಿ ಅಂತೀನಿ. ಆಮೇಲೆ ಒಂದು 10 days 12 ಹೋಗಿದ್ದೀನಿ, 12 1:30 ತನಕ ರಾತ್ರಿ ಜಿಮ್ ಮಾಡಿ ಬಂದು ಮಲಗಿದ್ದೀನಿ. ಸೊ ನನ್ನ ಫಿಟ್ನೆಸ್ ಅನ್ನೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್. ಅಂದರೆ ನಾನೇನು ಬಾಡಿ ಬಿಲ್ಡರ್ ಆಗಿ ಸಿಕ್ಸ್ ಪ್ಯಾಕ್ ಅಂತ ಫಿಟ್, ಇವಾಗ ಕೊರೋನಾ ಟೈಮಿಂದ ಜಿಮ್ ಇಲ್ಲ. ಸೊ ನಾನು ರೆಗ್ಯುಲರ್ ಆಗಿ 1000 ಸ್ಕಿಪ್ಪಿಂಗ್ ಮನೇಲಿ ಮಾಡ್ತೀನಿ, 1000 ಸ್ಕಿಪ್ಪಿಂಗ್, 100 × 10 ಯಾರು ನಂಬಲ್ಲ, ನಿಜವಾಗ್ಲೂ ನಾನು ಮಾಡ್ತೀನಿ, 100,000 ಸ್ಕಿಪ್ಪಿಂಗ್ ಮಾಡ್ತೀನಿ. ಓಕೆ ಸರ್, ಈಗ ಸರ್ ಹಾಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರಿ, ನಿಜಕ್ಕೂ ಖುಷಿ ಆಗುತ್ತೆ. ನಮ್ಮ ಕಾರ್ಯಕ್ರಮ ಏನಿದೆ, ಸಾಧನೆಯ ದಾರಿಯಲ್ಲಿ ಸಾಧಕನಿಗೆ ಕೊನೆಯಲ್ಲಿ ಅಂತ, ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥನ ಕೊಟ್ರಿ ನೀವು. ಯಾಕೆಂದರೆ ನೀವು ಹೇಳೋಂಗೆ ನಮ್ಮ ಯಂಗ್ಸ್ಟಾರ್ಸ್ ಅವರು ಏನಾದರೂ ಅಚೀವ್ ಮಾಡೋರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅವ್ರು ನಿಜಕ್ಕೂ ಒಂದು ಇನ್ಸ್ಪಿರೇಷನ್. ಅಂದರೆ ಜರ್ನಿ ಅಷ್ಟೊಂದು ಈಸಿಯಾಗಿರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ಸತತ ಪ್ರಯತ್ನ ಇರಬೇಕು. ನೀವು ಅವಾಗಲೇ ಹೇಳ್ತಾ ಇದ್ದೀರಿ ರಾತ್ರಿ 12 1 ಜಿಮ್ ವರ್ಕ್ ಔಟ್ ಮಾಡ್ತಾ ಇದ್ದೆ, ಅಂದರೆ ಅದು ಡೆಡಿಕೇಶನ್ ಅನ್ನೋದು ಇದ್ದರೆ ಮಾತ್ರ ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು. ಸಾಕಷ್ಟು ವಿಷಯಗಳನ್ನು ಇರುತ್ತೆ ಹಾಗೆ, ಅದ್ರ ವಿಷಯಗಳ ಜೊತೆಗೆ ಇವತ್ತು ಒಂದು ಸ್ಪೆಷಲ್ ಡೇ, ನಿಮಗೆ ಗೊತ್ತಿಲ್ಲ ಹಾಗೆ. ಸೊ ವರ್ಷಕ್ಕೊಮ್ಮೆ ಸ್ಪೆಷಲ್ ಡೇ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ, ಹಾಗೆ ನಮಗೂ ಕೂಡ ಒಂದು ಇಂಥ ಒಂದು ಸ್ಪೆಷಲ್ ಡೇನ ನಮ್ಮ ಜೊತೆ ನೀವು ಸೆಲೆಬ್ರೇಷನ್ ಮಾಡ್ತಿರೋಕ್ಕೆ ತುಂಬ ಖುಷಿ. ಹಾಗೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು, ಮೆನಿ ಮೋರ್ ಹ್ಯಾಪಿ ಟೈಮ್ಸ್ ಆಫ್ ದ ಡೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಒಂದು ಸ್ಮಾಲ್ ಕೇಕ್ ಇದೆ. ಸರ್, ಈ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಒಂದು ವಿಶೇಷವಾದ ದಿನವನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ನಿಜಕ್ಕೂ ಥ್ಯಾಂಕ್ಸ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಗೆ ಇಷ್ಟವಾಗಿರೋಂಥವ್ರು,
ನೀವು ಯಾರಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ರೆ, ಇಲ್ಲ ಯಾರಾದ್ರೂ ಏನಾದ್ರು ಸಂದೇಶವನ್ನು ಕಳಿಸ್ಬೇಕು ಅನ್ಕೊಂಡಿದ್ರೆ ಈ ನಿಮ್ಮ ಸ್ಪೆಷಲ್ ಡೇ ಮೂಲಕ ಥ್ಯಾಂಕ್ಸ್ ಆಗಿರ್ಬೋದು, ಏನಾದರೂ ಎನಿಥಿಂಗ್ ಹೇಳೋದಕ್ಕೆ ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಂಥ ಟೈಮಲ್ಲಿ ನನ್ನ ಬರ್ಡೇಗೆ ಹಾಕಿಸ್ಕೊಂಡು ಮಾಡಿದ್ರಿ ನೀವು, ನಿಮ್ಮ ಟೀಮ್ ಅವರು ಮತ್ತು ಚೇತನ್ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೆ. ಮತ್ತು ಈ ಸಿಚುವೇಷನಲ್ಲಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಇನ್ನೊಂದು ಮೆಡಿಕಲ್ ಡಿಪಾರ್ಟ್ಮೆಂಟ್, ಒಂದು ಡಾಕ್ ನರ್ಸ್, ಯಾರೇ ಆಗಿರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತಾರೆ, ಮತ್ತು ಬಿ ಬಿ ಎಂ ಪಿ ಅವ್ರಿಗೂ ಗ್ರೇಟ್ ಸರ್. ಸರ್, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಒಂದು ಸಜೆಷನ್ನ ಕೊಟ್ಟು, ನಿಮ್ಮ ಲೈಫ್ ಜರ್ನಿ ಮತ್ತು ಈ ಸ್ಪೆಷಲ್ ಡೇ, ಒಂದು ಬರ್ಡೇ ಸ್ಪೆಷಲ್ಲು, ಇದೆಲ್ಲನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಥ್ಯಾಂಕ್ಸ್ ಎಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಕಾರ್ಯಕ್ರಮ ಮುಗಿಸಲು ಹಾಕ್ಕೊಂಡಿದ್ದೀನಿ.